ಗೂಬೆ ಗೂಬೆ ಗೂಬೆ, ಬೆಳಿಗ್ಗೆ ಎಲ್ಲ ಹುಲಿ ತರ ದೇಶ ಭಾಷೆ ಅಂತ ಹಾರದ, ಈಗ ನೋಡಿದ್ರೆ ಇಲಿ ತರ ಗಪ್ಪ ಅಂತ ಮಲ್ಕೊಂಡಿದ್ದಾರೆ. ಪಾರು ಆಂಟಿ, ಸರಿಯಾಗಿ ಮಂಜಿನ ಕಣ್ಗಳನ್ನ ನೋಡಿ, ಕಣ್ಣು ಗುಡ್ಡೆಗಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ. ನೋಡ್ಲಿ, ಕನಸ್ ಕಾಣ್ತಾ ಇರ್ಬೇಕು. ವೇದ ಕನಸೆ ಕಾಣ್ತಾ ಇರ್ಬೇಕು. ಅಯ್ಯೋ ಹೋಗಿ ಆಂಟಿ, ಆಚಿಕೆ ಆಗುತ್ತೆ. ಹೋಗಿ ಒಂದ್ಸರಿ ಮಂಜನ್ನ ಎಚ್ಚರಿಸ್ಬಿಟ್ಟು ಬರ್ತೀನಿ, ಆಗ ಮನಸ್ಸಿನ ಮಾತು ಹೊರಗ್ ಬರುತ್ತೆ. ಎಕ್ಸ್ಕ್ಯೂಸ್ ಮೀ, ಜೈ ಜವಾನ್ ಜೈ ಕಿಸಾನ್. ನಾವು ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡಬೇಕು. ಯಾರು ದೇಶಕ್ಕೋಸ್ಕರ ತನು ಮನ ಧನವನ್ನು ಅರ್ಪಿಸುತ್ತಾರೋ ಅವರು ನಿಜವಾದ ದೇಶ ಪ್ರೇಮಿಗಳು. ದೇಶ ಪ್ರೇಮವಿಲ್ಲದವರಿಗೆ ಈ ದೇಶದಲ್ಲಿ ಜಾಗವಿಲ್ಲ. ನಾವು ಕುಡಿತಾ ಇರೋ ನೀರು ಈ ದೇಶದ್ದು, ನಾವು ಕುಡಿತಾ ಇರೋ ಗಾಳಿ ಈ ದೇಶದ್ದು, ನಾವು ಅನುಭವಿಸುತ್ತಿರುವ ಲಾಭ ಈ ದೇಶದ್ದು. ಲಾಭ ಮಾತ್ರ ಬೇಕು, ದೇಶ ಬೇಡ ಅಂದ್ರೆ ಯಾವ ನ್ಯಾಯ? ನಾವೆಲ್ಲ ದೇಶ ಪ್ರೇಮಿಗಳಾಗೋಣ. ಇನ್ ಮುಂದೆ ಪ್ರೇಮಿಗಳ ದಿನಾಚರಣೆಯನ್ನು ದೇಶ ಪ್ರೇಮದ ದಿನಾಚರಣೆಯನ್ನಾಗಿ ಆಚರಿಸೋಣ. ಬರತ್ ಮಾತಾ ಕಿ. ಟಿಪ್ಪು ಸುಲ್ತಾನ್ ಶಾ ಕುಡ್ದಿರ್ಬೇಕು ಅಂತ ಆಡ್ತಾ ಇದ್ದಾನೆ. ಬೆಳಿಗ್ಗೆ ಸರಿ ಹೋಗ್ತಾನೆ ಬಿಡವ. ಆಕತ್ತೆ ಬಡವನಿಗೆ ಮಿಲಿಟ್ರಿ ಸೇರೋ ಧೈರ್ಯ ಗುಂಡಿಗೆ ಎಲ್ಲಿದೆ? ಯಾರೋ ತಲೆಯಲ್ಲಿ ಹುಳ ಬಿಟ್ಟಿರ್ಬೇಕು ಅಷ್ಟೇ. ನನಗೂ ಹಾಗೆ ಅನಿಸ್ತಾ ಇದೆ ರೀ. ಇಲ್ಲ ಅಂದಿದ್ರೆ ನಮ್ಮ ಜೊತೆ ಹೀಗೆಲ್ಲ ಆಡ್ತಾ ಇರ್ಲಿಲ್ಲ. ಪಾಪ ವೇದ ನೋಡಿ, ವೇದ ನೋಡ್ತಾ ಇದ್ರೆ ನನಗೆ ಯಾರು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವನು ಯಾಕೆ ಹಿಂಗ ಆಡ್ತಿದ್ರು ಅಂತ ಕಂಡು ಹಿಡಿದು ಅವನ ರಿಪೇರಿ ಮಾಡ್ತೀನಿ. ಭಾರತ್ ಮಾತಾ ಕಿ ಜೈ. ಓಹೋ ಗೂರ್ಖನ ಇರಪ್ಪ, ದುಡ್ಡು ತರ್ತೀನಿ. ಮಾತಿನ ಮೇಲೆ ಹಿಡ್ತಾ ಇರ್ಲಿ, ನಾನು ಮಿಲಿಟರಿ ಆಫೀಸರ್ ಮೇಜರ್ ಖಾನ್ ಅಮ್ಜದ್ ಖಾನ್. ಎಲ್ಲಿಂದ ಬಂದಿದ್ದೀರಿ? ಕಾರ್ಗಿಲ್. ಕಾರ್ಗಿಲ್? ಆ ಕಾರ್ಗಿಲ್ ಅಂದ್ರೆ ನಾವು ಯುದ್ಧ ಮಾಡಿದ್ವಲ್ಲ ಅದೇ ತಾನೇ? ಹೌದು ಮೇಡಮ್, ನಮ್ಮಂತ ವೀರ ಯೋಧರು ಮಾತ್ರ ಆ ಕಾರ್ಗಿಲ್ ವಾರ್ ಅಲ್ಲಿ ಹೋರಾಡಿ ಗೆಲ್ಲೋದಕ್ಕೆ ಸಾಧ್ಯ. ಅಲ್ಲಿ ಭಯಂಕರವಾದ ಚಳಿ ಇರುತ್ತೆ, ಆ ಚಳಿಯನ್ನು ಲೆಕ್ಕಿಸದೆ ನಾವು ಎದೆ ಪಟ್ಟು ಹೋರಾಡ್ತೀವಿ ರಾತ್ರಿ ಹಗಲು ಅನ್ನದ. ಅಯ್ಯೋ ಮಾತಾಡಿ ಮಾತಾಡಿ ಚಳಿ ಅಲ್ಲ ಅಲ್ಲ ಸುಸ್ತಾಗಿದ್ರ ಅನ್ಸುತ್ತೆ, ಬನ್ನಿ ಕುತ್ಕೊಂಡು ಮಾತಾಡೋಣ. ನೀವು ಯುದ್ಧನ ಹೇಗ್ ಮಾಡ್ತೀರಾ? ತಂದಿಲ್ಲ. ಏನ ಗನ್ನ ತಂದಿದ್ರೆ? ಶೂಟ್ ಮಾಡಿ ತೋರಿಸ್ತಾ ಇದ್ದೆ. ಸತ್ತೋಗ್ಬಿಡ್ತೀವಲ್ಲ. ಬೇಡ ತಲುಪ್ತು ಅನ್ಕೋತೀನಿ. ನಾನು ಭಿಕ್ಷುಕ ಅಲ್ಲ. ಅಯ್ಯೋ ನಾನು ಹೇಳಿದ್ದು ವಿಷಯನ ಮುಂದೆ ಹೇಳಿ ಅಂತ. ನಮ್ಮ ದೇಶದ ಯುವಕರು ಸೈನ್ಯಕ್ಕೆ ಯಾಕೆ ಸೇರ್ತಾರೆ ಹೇಳಿ? ಸಂಬಳಕ್ಕೋಸ್ಕರ ನಾವು ಮಾಡಬೇಕಾಗಿದ್ದು ಅದಲ್ಲ, ದೇಶವನ್ನ ಕಾಪಾಡೋದಕ್ಕೋಸ್ಕರ ಸೈನ್ಯಕ್ಕೆ ಸೇರಬೇಕು. ಅಂತ ಹುಡುಗರನ್ನ ಹುಡುಕಿ ಮಿಲಿಟರಿ ಕಳಿಸೋ ಜವಾಬ್ದಾರಿ ನನ್ನ ಮೇಲಿದೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿವರೆಗೂ ಎಷ್ಟು ಜನ ಸೇರಿಸಿದ್ದೀರಾ? ಇದುವರೆಗೂ ಸಾವಿರಾರು ಜನ ಹುಡುಗರನ್ನ ಕಳಿಸ್ಕೊಟ್ಟಿದ್ದೇನೆ. ಅವರು ರಾತ್ರಿ ಹಗಲು ಅನ್ನದೆ ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ. ಅವರು ರಾತ್ರಿ ಹೊತ್ತು ಅಲ್ಲಿ ಎದ್ದಿದ್ದಕ್ಕೆ ನೀವು ಇಲ್ಲಿ ರಾತ್ರಿ ನೆಮ್ಮದಿಯಾಗಿ ಮಲಗ್ತಾ ಇದ್ದೀರಾ. ನಿಮ್ ಮಾತು ನಿಜ ಮಂಜುನಾಥ. ಮೇಜರ್ ಖಾನ್ ಅಮ್ಜದ್ ಖಾನ್ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಹುಡುಗ ನಿಮ್ ಮನೇಲಿ ಇದ್ರಂತ ಗೊತ್ತಾಯ್ತು, ಅದಕ್ಕೋಸ್ಕರ ಹುಡ್ಕೊಂಡು ಬಂದೆ. ಹೌದು ಸರ್, ನಮ್ಮ ಮನೇಲಿ ಒಬ್ಬ ಮಂಜು ಅಂತ ಹುಡುಗ ಇದ್ದಾನೆ, ಅವನಿಗೆ ಮಿಲಿಟರಿ ಅಂದ್ರೆ ತುಂಬಾನೇ ಇಷ್ಟ. ಸರ್ ಮಂಜು ಅಂತ ಹೇಳಿದ್ರಲ್ಲ, ಅವನ್ ಯಾವಾಗ್ಲೂ ಭಾರತಾಂಬೆ ಭಾರತಾಂಬೆ ಅಂತ ಕನ್ವರ್ಸ್ತಾ ಇರ್ತಾನೆ, ದೇಶ ದೇಶ ಅಂತ ಕೂಗಾಡ್ತಾ ಇರ್ತಾನೆ. ಯಾವಾಗ ಮಾತಾಡ್ಸಿದ್ರು ಸಲ್ಯೂಟ್ ಹೊಡಿತಾನೆ. ವೆರಿ ಗುಡ್, ನನಗೆ ಅಂತ ಹುಡುಗರೇ ಬೇಕಾಗಿದ್ದಾರೆ. ಅವನ್ ಎಲ್ಲಿದ್ರೆ ಹೇಳಿ, ಎತ್ತಕೊಂಡು ಹೋಗ್ಬಿಡ್ತೀನಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಸೋಧ. ವೆರಿ ಗುಡ್, ಇವನು ಕಾಲಲ್ಲಿ ನಡೀತಾನೆ, ನನಗೆ ಇಷ್ಟ ಆಯ್ತು. ಕಾಲ್ ಮೇಲೆ ನಡೆಯೋದು ಅಂದ್ರೆ ಏನ್ ಸರ್? ಕಾರ್ಗಿಲ್ ಅಲ್ಲಿ ಗುಡ್ಡಗಾಡ ಪ್ರದೇಶದಲ್ಲಿ ಮಂಜು ಬಿದ್ದಿರುತ್ತೆ, ನಾವಲ್ಲಿ ಮಲ್ಕೊಂಡು ತೆವಳಕೊಂಡು ಹೋಗ್ಬೇಕಾಗತ್ತೆ. ಐಸ್ ಮೇಲೆ ನಡೆದ್ರೆ ನೀವು ಜಾರಲ್ವಾ ಸರ್? ಅದಕ್ಕೆ ನಾವ್ ಯಾವಾಗ್ಲೂ ಮಲ್ಕೊಂಡೇ ಹೋಗ್ತಾ ಇದ್ವಿ. ಸರ್ ದೇಶ ಯಾವ್ದಾದ್ರೇನು, ಗುರಿ ಯಾವ್ದಾದ್ರೇನು, ನನಗೆ ಮಿಲಿಟರಿ ಅಂದ್ರೆ ಇಷ್ಟ, ನಮ್ಮ ದೇಶ ಅಂದ್ರೆ ನನಗೆ ಇಷ್ಟ. ವೆರಿ ಗುಡ್, ನಿನ್ನ ಧೈರ್ಯವನ್ನ ನಾನು ಮೆಚ್ಚಿದೆ. ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧನಾಗಿ ಮಿಲಿಟರಿಗೆ ಸೇರ್ತೀಯ. ಸೇರ್ತೀನಿ ಸರ್. ವಾರೆ ಮರೆ ಶೇರ್ ಅಮ್ಜದ್ ಖಾನ್ ಕಾ ದಿಲ್ ಖುಷ್ ಹೋ ಗಯಾ. ನಿನಗೆ ಸ್ಟಾರ್ಟಿಂಗ್ ಸಂಬಳನ 50,000 ಹೋಗೋ ಸರ್. ಅದೇ ಮಾತರ ಟಿಪ್ಪು ಸುಲ್ತಾನ್. ಏನಾಯ್ತು ಸರ್?
ಮಂಜು ತುಂಬಾ ಧೈರ್ಯವಂತ, 5,000 ಜಾಸ್ತಿ ಹೇಳ್ಬಿಟ್ರೆ ಅವ್ನ್ ಈ ರೀತಿ ತಲೆ ಸುತ್ತ ಬಿದ್ದೋಗ್ತಾನೆ. ಈ 50,000 ಹತ್ತು ಸರಿ 5,000 ಅಂತ ಹೇಳಿದಿದ್ರೆ ಸರಿಯಾಗಿರ್ತಿದ್ದ. ದೇಶಕ್ಕೋಸ್ಕರ ಹೋರಾಡೋದಕ್ಕೆ ನಾನ್ ಸಿದ್ಧ, ತಿಂಗಳ ತಿಂಗಳ ಕರೆಕ್ಟ್ ಆಗಿ 50,000 ಕೊಡಕ್ ನೀವು ಸಿದ್ಧನಾ? ನನಗೆ ಕ್ವಶನ್ ಮಾಡೋದು ಮಾತ್ರ ಗೊತ್ತು, ಆನ್ಸರ್ ಕೊಡಕ್ ಗೊತ್ತಿಲ್ಲ. ಗೆಟ್ ಅಪ್ ಸರ್. ನಿನಗೆ ನಾನು ಕೆಲವು ಕಷ್ಟಕರವಾದ ಟೆಸ್ಟ್ ಗಳನ್ನ ಕೊಡ್ತೇನೆ, ನೀನ್ ಅದರಲ್ಲಿ ಪಾಸ್ ಆದ್ರೆ ನಿನಗೆ 1 ಸಂಬಳ ಮುಂಚಿತವಾಗಿ ಕೊಟ್ಟು ಕಾರ್ಗಿಲ್ಗೆ ಎತ್ತಕೊಂಡು ಹೋಗ್ತೇನೆ. ಹೊಟ್ಟೆ ಬಿರಿಯುವ ಹಾಗೆ ತಿನ್ನೋದಕ್ಕೆ ಕ್ಯಾಂಟೀನ್ ಇದೆ, ಹುಷಾರ್ ತಪ್ಪಿದ್ರೆ ತೋರಿಸೋದಕ್ಕೆ ಫ್ರೀ ಆಗಿ ಆಸ್ಪತ್ರೆ ಇದೆ, ಓಡಾಡೋದಕ್ಕೆ ಫ್ರೀ ಆಗಿ ಟ್ರೈನ್ ಇದೆ. ಎಂತಕ್ಕೆ ಸರ್ ಇಷ್ಟೊಂದು ಸೌಲಭ್ಯ? ನಮ್ಮ ದೇಶದ ಪ್ರತಿಯೊಬ್ಬ ಸೈನಿಕ ನಮ್ಮ ದೇಶದ ಮಕ್ಕಳು, ಭಾರತೀಯ ಮಕ್ಕಳು. ನಿನಗೆ ಈಗ ಟೆಸ್ಟ್ ಶುರು ಮಾಡ್ತಾ ಇದ್ದೀನಿ, ಮೊದಲೇ ಟೆಸ್ಟ್ ಗೆ ರೆಡಿ ಆಗು. ಎದೆ ಒಪ್ಪಿಸಿ ಹೊಡೆಯುವುದು ಚಲಟು. ಓಕೆ, ನೀನು ಮೊದಲನೇ ಟೆಸ್ಟ್ ಅಲ್ಲಿ ಪಾಸ್ ಆಗಿದೀಯ, ಇನ್ನು 10 ಟೆಸ್ಟ್ ಗೆ ರೆಡಿ ಆಗು.